تاب سبب
ಮತ್ತ ನಾವೇನ್ ಮಾಡ್ಲತ್ತೀವ್ರಿ? ಅಲ್ಲ ನೀವ್ ಹೇಳ್ದಾಗ ಏರಿಸ್ತೇವೆ, ನಾವು ದಿನ ಇದನ್ನೇ ಮಾಡ್ತೀವಿ, ನಮಗ್ ಗೊತ್ತದ್ರಿ. ನೀವು ಸುಮ್ಮ ಕೂತ್ ಕೇಳ್ರಿ, ನಾವ್ ಹಾಡಕ್ ಬಂದೇ, ನೀವು ಕೇಳಕ್ ಬಂದಿರಿ. ನಾವ್ ಹಾಡ್ತೇವೆ, ನೀವು ಸುಮ್ಮ ಕೂತ್ ಕೇಳ್ರಿ ಅಷ್ಟೇ. ಇಲ್ಲ ನಮಗ್ ಏರ್ಸಕ್ ಬಂದು ಏರ್ಸಲಾರ ಹಾಡ್ಲಾರ ನೀವ್ ಏರ್ಸ್ ಬಂದು ಹಾಡ್ತೀರಿ. ಇಲ್ಲ ನಮಗ್ ಏರ್ಸಕ್ ಬರ್ದು ನೀವ್ ಏರ್ಸ್ ಹಾಡ್ತೀರೇನು? ನಮಗ್ ಏರ್ಸ್ ಹಾಡ್ಲಕ್ ಬರುದಿಲ್ಲ. ನಿಮಗ್ ಏರ್ಸ್ ಹಾಡ್ಲಕ್ ಬರ್ತದೆ ಅಂದ್ರೆ ಹಾಡ್ ಬರೀ ಅಷ್ಟೇ. ನನಗ್ ಹೆಂಗ ಬರ್ತದ ನಂಗ್ ಅಡಗಿ ಕಾಕ? ನೀವು ರಕ್ಷಪೇಟ್ ಕೊಟ್ಟು ಮಾತಾಡ್ರಿ. ನನಗ್ ಏನು ಮಾತಾಡ್ತಾ ನಿಮಗೆ ಎಷ್ಟು, ನೀವು ಎಷ್ಟು ರಕ್ಷಪೇಟ್ ಕೊಡ್ತಾರ ನಾನು ಅಟ್ಟ ರಕ್ಷಪೇಟ್ ಕೊಡ್ತೀನಿ ನಿಮಗ್. ನಾ ಹಾ ಹಾಡಕ್ಕೆ ಬಂದಿನ ಇಲ್ಲ. ಈಗ ಯಾರು ನೋಡಿ ಹೇಳ್ತೀನಿ ಏರ್ಸ್ ಏರ್ಸ್ ಅಂದ್ರ ಏರ್ಸೋದ್ ನನಗ್ ಗೊತ್ತಿಲ್ಲ. ಏರ್ಸೋದ್ ಗೊತ್ತಿಲ್ಲ, ಹಾಡ್ಲಕ್ ಬಂದಿನ. 12 ವರ್ಷ ಸತ್ತು ಹಾಡ್ಲಕತ್ತೀನಿ. ನೀ ಹೇಳ್ಬೇಕು ತಿಳ್ಕೊಂಡ ಜನನ ಮಾರಾಮ ಭಾನೇಗಿಸ್ಬೇಕಾದ್ರ ಬರಬೇಕು ಮಾಮಲ ಮಾಡ.
ಮಹಾತ್ಮರ ಇರ್ತಕ್ಕಂಥವ್ರ ಮಾತ ನಿಮ್ಗೆ ಹೇಳ್ತಾರಲ್ಲ ಏನ್ ಹೇಳ್ತಾರೆ ಇವಳ ಮಾತ ಜ್ವರ ಬರ್ತಾನೆ ಅದು ಚಲೋ ಮಾಡಿದೆ ಅಂದ್ರೆ ಅದು ಬಂದ್ ಮಾಡ ಏನ್ ಹೇಳ್ತಾರಪ್ಪ ಅದಕ್ಕೆ ಹೇಳಿದ್ರೆ ಏನ್ ಹೇಳ್ತಾರ ಇವ ಮಾತ್ಮರಾಗಿರ್ತಕ್ಕಂಥವ್ರ ಮಾತ ಹಣ್ಣದ ಬದುಕು ಮೂರು ದಿವಸ ಮುಖವಾಡದ ಬದುಕು ಆರು ದಿವಸ ಆರು ದಿವಸ ಹಣ್ಣದ ಬದುಕು ಮೂರು ದಿವಸ ಮುಖವಾಡದ ಬದುಕು ಆರು ದಿವಸ ನೀಯತ್ತಿನ ಬದುಕು ನೂರು ದಿವಸ ಅಂತ ಹೇಳ್ಯಾರ ಅವ್ರು ಹೇಳ್ಯಾರ ಮಾತ್ಮರಾಗಿರ್ತಕ್ಕಂಥವ್ರು ಧಮ ಏನ್ರಿವ ಆ ಒಳಗ ಖತ್ರಿ ಗುಣ ಇಟ್ಟುಕೊಂಡ ಇಟ್ಟುಕೊಂಡು ಬಾಯಾಗ ಬೆಲ್ವಂತ ಮಾತಾಡ ಬಣ್ಣ ಹಚ್ಕೊಂಡ ಕರೆ ನೀನು ಏನು ಉಪಯೋಗ ಬರುದಿಲ್ಲ ಮಾತ ಅಂತ ಬದುಕು ನಿಂದು ಬರೇ ಕೇವಲ ಮೂರು ದಿವಸ ಅಂತ ಹೇಳ್ಯಾರ ಹೌದು 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 ಏನು ಕೇವಲ ಮೂರು ದಿವಸ ಬದುಕು ನಿಂದು ಖತ್ರಿ ಗುಣ ಇದ್ರ ತಮ್ಮ ಮುಖವಾಡದ ಬದುಕು ಆರು ದಿವಸ ಇದೆ ಹೆಂಗ ಇದೆ ಹೆಂಗ್ರಿ ಇವ ಮಾತ ತಮ್ಮ ನಾವು ಒಳ್ಳೆಯವದಿನತ್ತಿ ಹೇಳಿ ಹೇಳಿ ಮ್ಯಾಗ ಚಲೋ ಮುಖವಾಡ ಹಾಕೊಂಡು ಹಾಕೊಂಡು ಹಿಂಗ ಏನೋ ಬಾಳ್ತಾರ ನೋಡು ಹೆಂಗ್ರಿ ಇವ ಅವ್ರ ಬದುಕ ಆರು ದಿವಸ ಅಂತ ಹೇಳ್ಯಾರ ಹೌದು ಹೌದು ಒಳ್ಳೆಯವ್ರ ಗುಣ ಇದ್ರ ಈ ಜಗತ್ತದೊಳಗ ಯಾವ ನಿಯತ್ತಿನಿಂದ ಬದುಕತ ನೋಡು ಅವಗೊಂದು ದಾರಿ ಮುಕ್ತಿ ಮಂದಿರಕ್ಕೆ ಹೋಗಿ ಸಿಗಕ್ ದಾರಿ ಸಿಗ್ತದ ಅವನ ಆಯುಷ್ ನೂರು ವರ್ಷ ಅಂತ ಹೇಳ್ಯಾರ ಅವ್ರು ಹೌದು ಹೌದು ಅಮ್ಮ ಇರಿದು 84 ಲಕ್ಷ ಜೀವರಾಶಿಗಳನ್ನ ತಿರುಗಿ 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 ಕೊಳೆಗಾಗಿ ಈ ಶ್ರೇಷ್ಠದಂತ ಮಾನವ ಜನ್ಮಕ್ಕೆ ನಾವು ನೀವು ಬಂದಿವಿ ಅಂದ್ರೆ ಏನ್ ಮಾಡ್ಬೇಕ್ರಿ ಅವ ಇಲ್ಲಿ ಅರು ಹಿಡ್ದ ನಡಿಬೇಕಾಗ್ಯದ ಅದ್ರಿ ಇವ ಅರುವ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿ ಇವ ಯಾವ ತಮ ಈ ಕಲಿಯುಗದೊಳಗ ಏನ್ರಿ ಈ ಕಲಿಯುಗದೊಳಗ ಏನ್ ನಡೆದದ ದೇವ್ರ ಹಾಗೆ ಹೋದ್ರೆ ಯಾರು ಯಾರ್ಯಾರ್ರಿ ಇವ ಈ ಸದ್ಯಕ್ಕ ನಮ್ಮನ್ನ ನಿಮ್ಮನ್ನ ಅಗಲಿ ಹೋಗಿರ್ತಕ್ಕಂಥವ್ರು 6 ತಿಂಗಳಿಂದ ಯಾವ ಬಿಜಾಪುರದೊಳಗ ಸಿದ್ದೇಶ್ವರ ಅಪ್ಪಾಜಿ ಅವರು ದೇವ್ರ ಅನ್ಸ್ಕೊಂಡ್ರು ಹೆಂಗ ಅನ್ಸೋದ್ರಿ ಇವ ದೇವ್ರ ಅಂತ ಹೇಳಿ ತಮ್ಮ ಅವ್ರ ಕ್ಯಾಲಿ ಅರ್ಬಿ ಹಾಕ್ಲಿಕ್ಕರೆ ಸ್ವಾಮಿ ಅಂದ್ರ ಅವನಿಗೆ ಸ್ವಾಮಿ ಅಂದ್ರು ಕಾಲು ಹಿಡಿದ್ರು ತಮ್ಮ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿ ಇವ ಕ್ಯಾಲಿ ಹಾಕಿದವನಿಗೆಲ್ಲ ದೇವ್ರ ಅನ್ಲಕ್ಕ ಬರಲಿಲ್ಲ ಅದೇಂಗ್ರಿ ಇವ ಅದು ಹೆಂಗಪ್ಪ ಅಂತ ಕೇಳಿದ್ರ ಕೆಲವೊಬ್ರು ಸಂಸಾರ ಸಾಕಾಗಿ ಕ್ಯಾಲಿ ಅರ್ಬಿ ತೊಟ್ಟವ್ರದಾರ ತೊಟ್ಟವ್ರದಾರ ಹೆಂಡ್ರ ಮಕ್ಕಳ ಹೊಟ್ಟೆ ತುಂಬಿಸುವ ಸಲುವಾಗಿ ಕ್ಯಾವಿ ಹಾಕಿದವರು ಕಲಿಯುಗದೊಳಗ ಸಾಕಷ್ಟು ಮಂದಿ ಕಲಿಯುಗದೊಳಗ ಹೌದೌದು ದೇವ್ರೇ ಅನುಸರಬೇಕಾಗಿತ್ತಪ್ಪ ಅಂತ ಕೇಳಿದ್ರ ಹೌದ್ರಿ ಇವ ಯಾವ ಆರು ಗುಣ ಅಳದು ಮೂರು ಗುಣ ತೀರ್ತ ನೋಡು ತಿಳಿದವ್ರಿಗ ದೇವ್ರ ಅನ್ನಾರ ತಮ ದೇವ್ರ ಅನ್ನಕ್ಕೆ ಸಾಧ್ಯವ ಮಾತ ಅದಕ್ಕ ಇರ್ಲಿ ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ ಹೆಂಗ್ರಿ ಇವ ಹೋದಪ್ಪ ಅದೊಳಗ ನಮ್ಮ ಸರ್ಜೋಡಿ ಹಾಲಕ್ ಬಂದಿರ್ತಕ್ಕಂಥವ್ರು ಏನ್ ಮಾತಾಡಿದ್ರಿ ಹಿರಿ ಕಲಾವಿದ್ರ ಶ್ರೇಷ್ಠ ಕಲಾವಂತರು ಹೌದಾ ನನ್ನ ಮಾತು ಹೇಳಿದ್ರು ಅವರು ಏನ್ ಹೇಳಿದ್ರಿ ಇವ ಮಾತ ಮಗನಾಗ ಲಕ್ಷ್ಮಿ ತಂಗಿ ಬಂದಾಳ ಬಂದಾಳ ತಂಗಿ ಅಂತಕ್ಕಂತ ಮಾತು ಹೇಳಿದ್ರು ಅವರು ಬಂದಾಳ ಇರ್ಲಿ ಯಾಕಪ್ಪ ಅದ ಕೇಳ್ರ ಹೌದು ತಂಗಿನೇ ಅಂತಿದ್ರು ನನಗೆ ಇಷ್ಟು ದಿವಸ ಅವರು ಹಾ ನಮ್ಮ ಅಕ್ಕವರದಾರ ಅವರು ಬಹಳ ದೊಡ್ಡವರದಾರ ಜ್ಞಾನ ಪಂಡಿತರದಾರ ಅವರು ಜ್ಞಾನ ಪಂಡಿತರು ಎಲ್ಲಿ ಸಕ್ಕರ್ ನಾಡಿನಿಂದ ಬೆಳಗಾವಿ ಜಿಲ್ಲಾದಿಂದ ಬಂದ್ರ ಸಾಮಾನ್ಯ ತಿಳಿದ್ರೆ ನೀವು ಅದಕ್ಕ ಇರ್ಲಿ ಬಹಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ ಹೌದಾ ಬಹಳ ಮಾತಾಡಿ ದೈವಕ್ಕೆ ವಜ್ಜಾಗುದು ಬೇಡ ಇವತ್ತ ದೈವಕ್ಕೆ ವಜ್ಜಾಗುದು ಬೇಡ ಏನ್ ತುರ್ಕೋದ್ರೆ ತುರ್ಕೊಂಡು ದಿವಸ ಅಂದ್ರೆ ಮತ್ತೆ ಮುಂದೆ ಮಾತಾಡ್ದ ಏನ್ ತುರ್ಕೋದೇವ ಏನ್ ತುರ್ಕೋ ಚುಮ್ಮರ್ರೆ ತೂರತ್ನ ಹಂಗಿಲ್ಲ ತಮ್ಮ ಯಾವಾಗ ಅವ್ರು ನಮಗ ತಂಗಿ ಅಂದಾರಪ್ಪ ಅಂತಂದ್ರ ಅವ್ರ ಅಕ್ಕವ್ರ ಒಂದ್ ಹಾಡು ಬರ್ತದ ಹೆಂಗ್ರಿ ಎಲ್ಲಾರು ದೈವರ್ ಕೂಡಿ ಅಪ್ಪಣೆ ಕೊಟ್ರೆ ಮಾತ್ರ ಹಾಡ್ತೀನಿ ಇಲ್ಲ ಪದ ಹಾಡಂದ್ರ ಪದ ಹಾಡ್ತೇನೆ ಹಾಡಂದ್ರಿ ಹೆಂಗ ಕೇಳು ಎಕ್ಕ ನಿನ್ನ ಮಗಳು ನನಗೆ ಮನರಂಜನೆ ಕಾರ್ಯಕ್ರಮ ಐತಿ ಶುದ್ಧ ಮಾಡ್ಕೊಂಡು ಮತ್ತೆ ಮುಂದಿನ ಶುದ್ಧ ಮಾಡ್ಕೊಂಡು ಹಾಡುವಂತ ಹಾಡಲ್ಲಿ ಇದು
ಮನರಂಜನೆ ಕಾರ್ಯಕ್ರಮ ಹೆಂಗ ಇತ್ತ ದೈವದವರ ಕುತ್ತಾರ ಪಾತ್ರನ ಅವರಿಗೆ ನಿದ್ದೆ ಬರಲಾರಂಗ ಮನಿಗೆ ಎದ್ದು ಹೋಗಲಾರಂಗ ಅಟ್ರು ಹೋಗಿ ಬಿಡ್ರಿ ನೋಡು ಬಿಡ್ತೀನೋ ನೀ ಆರಾಮ ತಿನ್ನೋತಿನಿ ಹಂಗೆಲ್ಲ ತಮ್ಮ ಮನೆಯಾಗ ಮಕ್ಕಳ ಕೈಯಾಗ 10 ರೂಪಾಯಿ ಕೊಡ್ಬೇಕಪ್ಪ ಅಂದ್ರೆ ಹಿಂದ ಮುಂದ ನೋಡ್ತಾರ ಅಂತ ನೋಡಿದ ನಾವು ಬೇಡದಟ್ಟು ರಕ್ತ ಕೊಟ್ಟು ನಮ್ಮನ್ನ ಇಲ್ಲಿ ಕರ್ಶಾರಪ್ಪ ಅಂತಂದ್ರ ನಿಮ್ಮ ಹೆಣಕ್ಕೆ ಬಡದಾರ ಅವ್ರು ನಮ್ಮ ಹೆಣಕ್ಕೆ ಬಡದಾರೇನು ಕಾರ್ಯಕ್ರಮ ಹಿಡ್ಕೊಂಡಿನ ಮುಂದೆ ಎಷ್ಟು ಬುಕ್ ನಿನಗೆ ಗೊತ್ತದ 10ನೇ ತಾರೀಕು ತನ ಆಗ್ಯಾವ ಹತ್ತನೇ ತಾರೀಕು ಮಟ್ಟ ಆಗ್ಯಾವ ನಿನಗೊಂದು ಮಾತು ಹೇಳ್ತೀನಿ ನಾನು ಏನ್ ಹೇಳ್ತಿರುವ ಇವು ಎಲ್ಲಾ ಕಾರ್ಯಕ್ರಮ ಮುಗಿಸ್ಕೊಂಡು ಮನೆಗೆ ಹೋಗುವಂತ ಟೈಮದೊಳಗ ತಂಗಿ ಇಷ್ಟು ದಿವಸ ಏನು ಒಂದು ತಿಂಗಳ ಹಾಡ ಹಾಡಿ ನೋಡನ ಕನ್ನ ನಿದ್ದೆ ತಗೊಂಡು ಹಾಡಿ ನೋಡು ಅಷ್ಟು ದಿವಸ ಪಗಾರ ಕೊಡತ್ತ ನೀ ನನ್ನ ಕೇಳಿದ್ಲ ಸುಮ್ಮನೆ ಆಯ್ಕು ನಿವತ್ತು ಹೇಳ್ದೋಗ್ಬೇಕು ತಂಗಿ ನಿನಗೊಂದು ಮಾತು ಹೇಳ್ತನ್ನ ಒಟ್ಟೆ ಪಗಾರ ಕೊಡಬೇಡ ನೀನು ನಿನ್ನ ಮಗಳಿಗೆ ಹೇಳ್ಕೊಂಡು ಬಿಡು ಒಟ್ಟೆ ಪಗಾರ ಕೊಡಂಗಿಲ್ಲ ನಮ್ಮ ಅಣ್ಣಗ ಹೋಗೋಣ ಬೆಲ್ಲನ ಇದಕ್ಕೆ ಹಿಡ್ಕೊಂಡು ನಿಂದಿರಬಾರ್ದಕ್ಕೆ ಅಂದ್ರೆ ಹೆಣ್ರ ಗುಲಾಮ್ ಅಂದಂಗ ಇತ್ತು ನಮ್ಮ ಅಪ್ಪ ಏನು ರಮೇಶ್ ಅವ್ರ ನನ್ನ ಹೆಣಕ್ ಬರ್ತಾರ ನಾ ತಂದು ನಿನ್ನ ಹೆಣಕ್ ಬಿಡ್ತೀವಿ ಎರಡು ತಾಳ್ಬಿಡಿ ಹೆಣ್ರ ಗುಲಾಮ್ ಆಗಿ ತಾಳ್ಬಿಟ್ಟಿದ್ರೆ ಅದಕ್ಕೆ ಇರ್ಲಿ ಹಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ ಯಾಕಪ್ಪ ಅದಕ್ಕೆ ಬರೇ ಹಾಡ್ಕೊತ ಶಿದ್ದರ ವಿಷಯ ಮಾತಾಡ್ಕೊತ ಹೋದಪ್ಪ ಅಂತಂದ್ರ ನಿಮಗೆ ನಿದ್ದೆ ಬರ್ತದ ಅದಕ್ಕೆ ನಗಸೋ ಮಾತು ನಾವು ಮಾತಾಡ್ತಿರ್ತೇವಿ ದಯವಿಟ್ಟು ಅವ್ರ ನೀತಿ ಬರ್ಲಿಕ್ಕೆ ಒಂದು ಕಪ್ ಚಾ ಒಂದು ಸ್ಟಾರ್ ಕೊಟ್ಟು ಬಿಡ್ತಂಗಿ ಯಾರಂದ್ರ ಹಾಳು ಮಾಡೋನಿ ಸ್ಟಾರ್ ತಿನ್ನಿಸಿ ಅದಕ್ಕ ಇರ್ಲಿ ಹಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ ಬಹಳ ಮಾತಾಡಿ ದೈವಕ್ಕೆ ಒಜ್ಜಾಗೋದು ಬೇಡ ಜೋಡಿ ನಮ್ಮ ಅತ್ತವರ ಮುಂದಿನ ಸಂಧಿಗೆ ಮಾತಾಡ್ತಾರ ಮಾತಾಡ್ತಾರ ಏನೇನ್ ಜಾನಪದ ಹಾಡ್ತಾರ ಹಾಡ್ತಾರ ಹೆಂಗ ಹಾಡ್ತಾರಲ್ಲ ಹಂಗ ಹಾಡ್ಕೊತ ಹೋಗ್ಬೇಕಾಗ್ಯದ ಇನ್ನೊಂದು ಹಾಡ ಈಗ ಒಂದು ಗಿಚ್ಚಿ ಗಿಲಿಗಿಲಿ ಹೋಗಿ ಹೇಳ್ತೀರೇನ್ರಿ ಗಿಚ್ಚಿ ಗಿಲಿಗಿಲಿ ಹಳಿ ಆಗ್ಯದ ಅದು ಇನ್ನೊಂದು ಹೆಂಗ ಕೇಳ್ರಿವಾಗ ಮನದಾಗ ಆಗಿದೆ ಎಂದು ಹೋಗ್ಯದದು ಅದಕ್ಕ ಇರ್ಲಿ ಅಪ್ಪದ ಹೆಂಗ ಕೇಳು ಹೇಳ ತಪ್ಪ ಎತ್ತ ಸೈತ್ಯ ಶೇದರು ಬೆದರ ಶುದ್ಧರು ಪಾದಕ್ಕ ದತ್ತ ಶೇದರು ಏನು ಹೇಳಿ ಚಂದ್ರ ಮಾಸ್ತರ ಪದವನ್ನು ಕುಡಿದ ಸಕ್ಕರಿ ಪಾಕ ಲಕ್ಷ್ಮಿ ಹಾಡಿತು ಆ